ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮತ್ತೊಂದು ಹೆಲ್ತಿ ರೆಸಿಪಿಯಾದ ಜೀರಿಗೆ ಗಂಜಿಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ಜೀರಿಗೆ ಗಂಜಿ ಮಾಡಲಿಕ್ಕೆ ಒಂದು ಲೋಟ ರೇಷನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದರ ಬದಲು ಸೋನಾ ಮಸೂರಿ ಅಕ್ಕಿ ಅಥವಾ ಬಾಸುಮತಿ ಅಕ್ಕಿಯನ್ನು ಕೂಡ ತಗೋಬಹುದು. ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರನ್ನು ಸೇರಿಸಿ ಕುಕ್ಕರ್ನಲ್ಲಿ 3 ವಿಸಿಲ್ ತೆಗೆಯಿರಿ. ವಿಸಿಲ್ ಬರುವಷ್ಟರಲ್ಲಿ ಕಾಯಿ ಹಾಲನ್ನು ರೆಡಿ ಮಾಡುವ ಒಂದು ಇಡೀ ಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ 2 ಸ್ಪೂನ್ ಜೀರಿಗೆ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತೆಂಗಿನ ಹಾಲನ್ನು ತೆಗೆದಿಟ್ಕೊಳ್ಳಿ. ಕಾಯಿಯನ್ನು ಹೆಚ್ಚು ಕಡಿಮೆ ಹಾಕೋಬಹುದು. ಅನ್ನ ಚೆನ್ನಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಹಾಗೆ ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ಸಿಹಿ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲ. ಇಷ್ಟನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ದಪ್ಪ ಆದರೆ ತೆಳು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಬೇರೆ ಬೇರೆ ವಿಧದ ಗಂಜಿಯನ್ನು ಮಾಡ್ತಾರೆ. ಈ ಜೀರಿಗೆ ಗಂಜಿ ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು. ಹಾಗೆ ಬಾಣಂತಿಯರ ಎದೆ ಹಾಲು ಹೆಚ್ಚಿಸುತ್ತೆ. ಹಾಗೆ ದೇಹಕ್ಕೆ ಕೂಡ ತಂಪು. ಒಂದು ಕುದಿ ಬಂದರೆ ಸಾಕು, ರೆಡಿ ಆಗುತ್ತೆ. ಇನ್ನು ಇದನ್ನು ಸರ್ವ್ ಮಾಡಿಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದಿವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್ ಬಾಯ್.